ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನೆಲ್ಗೆ. ಈ ಒಂದು ಅಗಸೆಯ ಮಜ್ಜಿಗೆಯನ್ನು ಯಾರು ಪ್ರತಿದಿನ ಕುಡಿತಾ ಬರ್ತಾರೋ ಅಂಥವರಿಗೆ ಜನ್ಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಬರೋದಿಲ್ಲ, ಹೃದಯ ಸಂಬಂಧಿ ರೋಗಗಳು ರಾತ್ರಿ ಕೂಡ ಸುಳಿಯೋದಿಲ್ಲ, ಬ್ರೈನ್ ಸ್ಟ್ರೋಕ್ ಆಗೋದಿಲ್ಲ, ಸದಾ ಲವಲವಿಕೆಯಿಂದ ಆರೋಗ್ಯಪೂರ್ಣವಾಗಿ ಇರುವಂತೆ ಮಾಡುತ್ತೆ ಈ ಒಂದು ಅಗಸೆಯ ಮಜ್ಜಿಗೆ. ಏಜಿಂಗನ್ನು ಮುಂದೂಡುತ್ತೆ, ಅಂದರೆ ನಮ್ಮ ಮುಪ್ಪನ್ನು ಮುಂದೂಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಅಗಸೆಯ ಮಜ್ಜಿಗೆ. ಯಾಕಂದರೆ ಇದರಲ್ಲಿ ಅಷ್ಟು ಪವರ್ಫುಲ್ ಆಗಿರುವಂಥ ಜೀವಸತ್ವಗಳನ್ನು ಒಳಗೊಂಡಿದೆ. ನೋಡಿ, ಮೊದಲನೇದಾಗಿ ನೋಡೋದಾದರೆ ಇದರಲ್ಲಿ ಲಿಗನ್ಸ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಇದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆಸಿಡ್ ಇದರಲ್ಲಿ ಹೆಚ್ಚಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಇದರಿಂದ ನಮ್ಮ ಜೀವಕೋಶದ ಪಚನ ಕ್ರಿಯೆಯನ್ನು ಇದು ಇಂಪ್ರೂವ್ ಆಗುವಂತೆ, ಹೆಚ್ಚಾಗುವಂತೆ ಮಾಡ್ತಾ ಹೋಗುತ್ತೆ. ಇದರಿಂದ ನಮಗೆ ಅನೇಕ ರೀತಿಯ ರೋಗಗಳು ಬರ್ತಲೇ ಇರೋ ಹಾಗೆ ತಡೆಯುತ್ತೆ, ಮುಪ್ಪನ್ನು ಮುಂದೂಡುತ್ತೆ. ಜೊತೆಗೆ ಸದಾ ಚಟುವಟಿಕೆಯಿಂದ ಆರೋಗ್ಯಪೂರ್ಣವಾಗಿ ಲವಲವಿಕೆಯಿಂದ ಇರುವಂತೆ ಮಾಡುತ್ತೆ ಈ ಒಂದು ಅಗಸೆಯ ಮಜ್ಜಿಗೆ. ಜೊತೆಗೆ ಈ ಒಂದು ಅಗಸೆ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರು ದಿನಕ್ಕೆ 2 ಬಾರಿ, ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ಅಗಸೆ ಮಜ್ಜಿಗೆಯನ್ನು ಕುಡಿತಾರೋ ಅವರು 15 ದಿನಗಳಲ್ಲಿ 5-10 ಕೆಜಿಯಷ್ಟು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಅಗಸೆಯ ಮಜ್ಜಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಅಗಸೆ ಬೀಜದಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಸಿ ಇರುತ್ತೆ, ಪ್ರೋಟೀನ್ ಇರುತ್ತೆ, ನಾರಿನಂಶ ಇರುತ್ತೆ. ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸೋದಕ್ಕೆ ಹೆಲ್ಪ್ ಆಗುತ್ತೆ, ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ, ಸಕ್ಕರೆ ಕಾಯಿಲೆ ಇದ್ದರೆ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಮಲಬದ್ಧತೆಯ ಸಮಸ್ಯೆಯ ನಿವಾರಣೆಗೆ ಹೆಲ್ಪ್ ಆಗುತ್ತೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಅಗಸೆ ಬೀಜದಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಸಿ ಇರೋದ್ರಿಂದ ಇದು ಯಾವುದೇ ರೀತಿಯ ಸೋಂಕುಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಆರೋಗ್ಯದ ಲಾಭಗಳನ್ನು ಒಳಗೊಂಡಿರುವಂಥ ಈ ಒಂದು ಅಗಸೆ ಬೀಜವನ್ನು ಬಳಸಿಕೊಂಡು ತುಂಬಾ ಆರೋಗ್ಯಯುತವಾದಂಥ ಈ ಒಂದು ಮಜ್ಜಿಗೆಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ಅದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಅಗಸೆ ಬೀಜ, ಫ್ಲಾಕ್ಸೀಡ್ ಅಂತ ಹೇಳಿ ಕೂಡ ಕರೀತಾರೆ. ಇದು ನಿಮಗೆ ಗ್ರೋಸರಿ ಅಂಗಡಿಗಳಲ್ಲಿ ಜೊತೆಗೆ ಆಯುರ್ವೇದಿಕ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ. ಇದರಲ್ಲಿ ಸಾಕಷ್ಟು ಆರೋಗ್ಯದ ಲಾಭಗಳನ್ನು ಇದು ಒಳಗೊಂಡಿದೆ, ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಜೊತೆಗೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಹೇರ್ಗೂ ಕೂಡ ತುಂಬ ಅಂದರೆ ತುಂಬಾ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಅಗಸೆ ಬೀಜ ಅಥವಾ ಫ್ಲಾಕ್ಸೀಡ್ ಅಂತಲೇ ಹೇಳ್ಬೋದು. ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಸಾಕಷ್ಟು ಜೀವಸತ್ವಗಳು, ಪ್ರೋಟೀನ್ ಅಂಶ, ನಾರಿನಂಶ, ಜೊತೆಗೆ ವಿಟಮಿನ್ ಸಿ, ಆ್ಯಂಟಿಆಕ್ಸಿಡೆಂಟು, ಹೀಗೆ ಸಾಕಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ. ಇದರಿಂದ ನಮ್ಮ ಆರೋಗ್ಯಕ್ಕೆ ವಿಪರೀತವಾದಂಥ ಲಾಭವನ್ನು ಇದು ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾವು ಪ್ರತಿದಿನಕ್ಕೆ 1.5 ಅಥವಾ 2 ಟೀಸ್ಪೂನ್ ಆಗುವಷ್ಟು ಈ ಒಂದು ಅಗಸೆ ಬೀಜದ ಪೌಡರನ್ನು ಸೇವನೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಯಾವುದೇ ಒಂದು ಮೆಡಿಸನನ್ನು ಸೇವನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅಷ್ಟು ಒಂದು ಉಪಯುಕ್ತವಾದಂಥ ಮೆಡಿಸನ್ ಆಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ನೋಡಿ, ಈ ಒಂದು ಅಗಸೆ ಬೀಜ ಏನಿರುತ್ತೆ ಇದನ್ನು ಹುರಿಯುವಂಥ ಅವಶ್ಯಕತೆ ಇಲ್ಲ, ಅಂದರೆ ಹಂಚಲಾಕ್ಬಿಟ್ಟು ಬಿಸಿ ಮಾಡಬೇಕು ಖಂಡಿತವಾಗ್ಲೂ ಆ ರೀತಿ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಈ ರೀತಿಯಾಗಿ ಸಣ್ಣಗೆ ಪೌಡರ್ ಮಾಡಿಕೊಂಡ್ರೆ ಸಾಕು. ನಾನು ಮೊದಲೇ ಹೇಳಿದಾಗೆ ಇದನ್ನು ನಾವು ದಿನಕ್ಕೆ 1 ಅಥವಾ 1.5 ಟೀಸ್ಪೂನ್ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನೀವು ಒಂದು 2 ದಿನಕ್ಕಾಗುವಷ್ಟು ಒಮ್ಮೆಲೆ ಮಾಡಿಟ್ಕೊಂಡ್ರೆ ಆಗೋಗುತ್ತೆ. ನೋಡಿ, ನಾನಿಲ್ಲಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಮಜ್ಜಿಗೆನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ನೋಡಿ, ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇದರೊಟ್ಟಿಗೆ ನಾವು ಮೊದಲೇ ಏನು ಮಾಡಿಟ್ಕೊಂಡಿದ್ವಲ್ಲ ಅಗಸೆ ಬೀಜದ ಪೌಡರು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ 1.5 ಟೀಸ್ಪೂನ್ ಆಗುವಷ್ಟು, ಅಂದರೆ ಒಬ್ಬರಿಗಾದರೆ 1/4 ಕಪ್ ಮೊಸರು, 1.5 ಟೀಸ್ಪೂನ್ ಆಗುವಷ್ಟು ಈ ಒಂದು ಅಗಸೆ ಬೀಜದ ಪೌಡರು. ಇದಿಷ್ಟಾದರೆ ನಮ್ಮ ಪ್ರತಿನಿತ್ಯದ ಒಂದು ಹೆಲ್ದಿ ಮಜ್ಜಿಗೆ ಅಥವಾ ಹೆಲ್ದಿ ಡ್ರಿಂಕು ರೆಡಿ ಆಗೋಗುತ್ತೆ. ನೋಡಿ, ನೀರೇನು ಹಾಕಬಾರ್ದು ಮೊದಲೇ. ಹಾಗೆಯೇ ಇದನ್ನು ನೋಡಿ, ಈ ರೀತಿ 2 ರೌಂಡು ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಈ ರೀತಿ ಚೆನ್ನಾಗಿ ಮೊಸರು ಮತ್ತು ಅಗಸೆ ಬೀಜದ ಪೌಡರು ಮಿಕ್ಸ್ ಆಗೋಗುತ್ತೆ. ಇದನ್ನು ಒಂದು ಗ್ಲಾಸ್ಗೆ ನಾನಿಲ್ಲಿ ಹಾಕುತ್ತಾ ಇದ್ದೀನಿ.
ನಂತರ ಇದನ್ನು ನಾವು ಮಾಮೂಲಿಯಾಗಿ ತೆಳು ಮಜ್ಜಿಗೆ ಯಾವ ರೀತಿಯಾಗಿ ಮಾಡ್ಕೋತೀವಲ್ಲ ಆ ರೀತಿ ತುಂಬ ತೆಳುವಾದಂಥ ಮಜ್ಜಿಗೆನ ಮಾಡ್ಕೋಬೇಕು. ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ನೋಡಿ ಇದು ತುಂಬಾ ಗಟ್ಟಿಯಾಗಿದೆ. ಮೊಸರು ಮತ್ತು ಅಗಸೆ ಬೀಜದ ಪೌಡರ್ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ತುಂಬ ಗಟ್ಟಿಯಾಗಿದೆ. ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಇನ್ನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ತುಂಬಾ ಹೆಲ್ದಿಯಾಗಿರುವಂಥ ಈ ಒಂದು ಅಗಸೆ ಬೀಜದ ಮಜ್ಜಿಗೆ ರೆಡಿಯಾಗಿದೆ. ಈ ಒಂದು ಮಜ್ಜಿಗೆಯನ್ನು ದಿನಕ್ಕೆ ಒಂದು ಬಾರಿನಾದರೂ ಕುಡಿಬೇಕು. ಅಥವಾ ಸಾಧ್ಯ ಆಯಿತು ಅಂದರೆ ನಾವು ಎರಡು ಬಾರಿ ಕುಡಿತೀವಿ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಬಾರಿ ಆರಾಮಾಗಿ ಕುಡಿಬೋದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ತೊಂದರೆ ಆಗಲಿ ಏನೂ ಆಗೋದಿಲ್ಲ. ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಶಕ್ತಿಯುತವಾದಂಥ ಆ್ಯಂಟಿ ಆಕ್ಸಿಡೆಂಟ್ ಅಂಶವಿರುತ್ತೆ. ಇದು ಈಸ್ಟ್ರೋಜನ್ ಗುಣಲಕ್ಷಣಗಳನ್ನು ಹೆಚ್ಚಿಸುತ್ತೆ. ಇದರಿಂದ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಏನು ಬರ್ತಾ ಇರತ್ತೆ ಅದನ್ನು ತಡೆಗಟ್ಟೋದಕ್ಕೆ ನಿಯಂತ್ರಣದಲ್ಲಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬ್ರೈನ್ ಸ್ಟ್ರೋಕ್ ಆಗೋದನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಬ್ರೈನ್ ಚುರುಕಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮಾನಸಿಕ ಖಿನ್ನತೆಯನ್ನು ದೂರ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಎಲ್ಲರೂ ಕುಡಿಬೋದು. ಆರೋಗ್ಯವಂತ ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲರೂ ಕುಡಿಬೋದು. ವಯಸ್ಸಾದವ್ರವ್ರಿಗೂ ಎಲ್ಲರೂ ಆರಾಮಾಗಿ ಒಂದು ಮಜ್ಜಿಗೆಯನ್ನು ಕುಡಿಬೋದು. ಇನ್ನು ಯಾರಿಗೆ ಅಸ್ತಮ ಇರುತ್ತೆ ಅಂಥವರು ಈ ಒಂದು ಮಜ್ಜಿಗೆಗೆ ನೀರನ್ನು ಸೇರಿಸ್ಬಾರ್ದು. ಅಂದರೆ ಮೊಸರು ಮತ್ತು ಅಗಸೆ ಬೀಜದ ಪೌಡರನ್ನು ಹಾಕ್ಬಿಟ್ಟು ಹಾಗೆಯೇ ಗಟ್ಟಿಯಾಗಿ ರೀತಿ ನಾವು ಒಂದು ಎರಡು ರೌಂಡು ಮಿಕ್ಸಿ ಮಾಡಿಕೊಂಡು ಹಾಗೆಯೇ ಗಟ್ಟಿಯಾಗಿರುವಂಥ ಅಂಶವನ್ನು ಕುಡಿಬೇಕು. ನೀರನ್ನು ಸೇರಿಸ್ಬಾರ್ದು. ಕುಡಿದಾದಮೇಲೆ ನೀಟಾಗಿ ಬಿಸಿ ನೀರಿನಿಂದ ಬಾಯನ್ನು ಮುಕ್ಕಳಿಸ್ಬೇಕಾಗತ್ತೆ. ಜೊತೆಗೆ ಯಾರು ಕಿಡ್ನಿ ಪೇಷೆಂಟ್ ಇರ್ತಾರೋ ಅಂಥವರು ಸಹ ಇದಕ್ಕೆ ನೀರನ್ನು ಬೆರೆಸಬಾರ್ದು. ಹಾಗೆಯೇ ಗಟ್ಟಿಯಾಗಿರುವಂಥ ಮೊಸರು ಮತ್ತು ಅಗಸೆ ಬೀಜದ ಮಿಶ್ರಣವನ್ನು ಹಾಗೆಯೇ ಮಿಕ್ಸಿಯಲ್ಲಿ ಹಾಕಿ ಗಟ್ಟಿಗೆ ಗ್ರೈಂಡ್ ಮಾಡಿಕೊಂಡು ಅದನ್ನು ಹಾಗೆಯೇ ಕುಡಿಬೇಕಾಗತ್ತೆ. ಇನ್ನು ಆರೋಗ್ಯವಂತಹ ಮಹಿಳೆಯರು, ಪುರುಷರು ಆರಾಮಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂದರೆ ಈ ಒಂದು ಮಜ್ಜಿಗೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತೆಳುವಾಗಿ ಮಾಡಿಕೊಂಡು ಈ ಒಂದು ಮಜ್ಜಿಗೆಯನ್ನು ದಿನಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಕುಡಿತಾ ಬನ್ನಿ. ನಿಮ್ಮ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆಯನ್ನು ನೀವೇ ಗಮನಿಸ್ಬೋದು. ಜೊತೆಗೆ ಆರ್ಥರೈಟಿಸ್ ಇತ್ಯಾದಿ ವಾದ ಸಂಬಂಧಿ ಕಾಯಿಲೆಗಳಿಂದ ಪರಿಹಾರ ಕೂಡ ಸಿಗುತ್ತೆ. ಈ ಒಂದು ಮಜ್ಜಿಗೆಯನ್ನು ಪ್ರತಿದಿನ ಕುಡಿತಾ ಬರೋದರಿಂದ ನೋಡಿದ್ರಲ್ಲ, ಒಂದೇ ಒಂದು ಟೀಸ್ಪೂನಷ್ಟು ಅಗಸೆ ಬೀಜವನ್ನು ಪೌಡರ್ ಮಾಡಿ ಮೊಸರಿನೊಟ್ಟಿಗೆ ಹಾಕಿ ಒಂದು ರೌಂಡು ಮಿಕ್ಸಿ ಮಾಡಿದರೆ ನಮ್ಮ ಆರೋಗ್ಯಕರವಾದಂಥ ಮಜ್ಜಿಗೆ ರೆಡಿಯಾಗುತ್ತೆ. ಈ ಒಂದು ಮಜ್ಜಿಗೆಯನ್ನು ಪ್ರತಿದಿನ ಕುಡಿತಾ ಬನ್ನಿ. ನಮಗೆ ಎಣಿಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಷ್ಟು ರೋಗಗಳಿಂದ ನಮ್ಮನ್ನು ಮುಕ್ತಿ ಮಾಡುತ್ತೆ. ರೋಗಗಳಿಂದ ಬಳಲ್ತಾ ಇದ್ದರೆ ಅದನ್ನು ಕೂಡ ತುಂಬ ಬೇಗನೆ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಸದಾ ಚಟುವಟಿಕೆಯಿಂದ, ಉಲ್ಲಾಸದಿಂದ, ಆರೋಗ್ಯಪೂರ್ಣವಾಗಿ ಜೀವನ ನಡೆಸಲು ಖಂಡಿತವಾಗಲೂ ಈ ಒಂದು ಲೋಟ ಮಜ್ಜಿಗೆ ಅನ್ನೋವಂಥದ್ದು ಒಂದು ಅಮೃತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಮನೆಯಲ್ಲೇ ಸಿಗುವಂಥ ಒಂದು ಅರ್ಧ ಕಪ್ಪಷ್ಟು ಮೊಸರು ಜೊತೆಗೆ ಒಂದು ಟೀಸ್ಪೂನಷ್ಟು ಅಗಸೆ ಬೀಜ ಒಂದು ಎರಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಒಂದು ಅಮೃತದಂತೆ ಇದು ಕೆಲಸ ಮಾಡುತ್ತೆ ಅಂಥೇಳಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ದರೆ. ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.